ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾಗವೇಣಿ ಹುಲಿಕೆರೆ. ಇದೀಗ ಬಂದ ಸುದ್ದಿ. ಏಪ್ರಿಲ್ ತಿಂಗಳಲ್ಲಿ ನಡೆದಂತ ಉಪಚುನಾವಣೆಯಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ನಮ್ಮ ಬಸವನಗೌಡ ತುರ್ವಿಹಾಳ್ ದೊಡ್ಡ ಬಹುಮತದಿಂದ ಗೆದ್ದಿದ್ದಾರೆ. ನಾನು ಮೂರು ದಿನ ಕ್ಯಾಂಪೇನ್ಗೆ ಹೋಗಿದ್ದೆ. ಅಲ್ಲಿನ ಜನ ಪ್ರತಾಪ್ ಗೌಡ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿರ್ತಕ್ಕಂಥ ದ್ರೋಹ ಅಂತಕ್ಕಂಥದ್ದು ಅವರು ಅದನ್ನು ಸಹಿಸಿಕೊಳ್ಳಲಿಕ್ಕೆ ತಯಾರಿರಲಿಲ್ಲ. ಪ್ರತಾಪ್ ಗೌಡರ ಮೇಲೆ ಒಂದು ರೀತಿ ಅಸಹ್ಯ ಭಾವನೆ ಬೆಳೆದಿತ್ತು ಎಲ್ಲ ಕಡೆ. ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದರೂ ಕೂಡ ಆ ಕ್ಷೇತ್ರದಲ್ಲಿ ಏನೂ ಕೆಲಸ ಮಾಡಿರಲಿಲ್ಲ. ಸೊ ಹಂಗಾಗಿ ಅಲ್ಲಿ ಜನ ನಮ್ಮ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ರು ಅವನು ಸೋಲಿಸ್ಬೇಕು ಅಂತೇಳಿ. ಜೊತೆಗೆ ಬಸವನಗೌಡ ತುರ್ವಿಯಾಳು ಹೋದ ಸಾರಿ ಸುಮಾರು 513 ಓಟ್ನಲ್ಲಿ ಸೋತ್ಬಿಟ್ಟಿದ್ರು. ಇವ್ರ ಬಗ್ಗೆ ಅನುಕಂಪನ ಕೂಡ ಇತ್ತು. ಅದ್ರ ಜೊತೆಗೆ ನಾನು ಶಿವಕುಮಾರ್ ಕ್ಯಾಂಪೇನ್ ಮಾಡೋದ್ರ ಜೊತೆಗೆ ಅಲ್ಲಿ ಸ್ಥಳೀಯ ನಾಯಕರುಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರು. ಸೊ ನಾವು ಕೂಡ ಹೋಗಿ ಕ್ಯಾಂಪೇನ್ ಮಾಡಿದ್ದೀವಿ. ನಮ್ಮ ನಾವು ಹೋದಂಥ ಸಂದರ್ಭದಲ್ಲಿ ಜನರ ರೆಸ್ಪಾನ್ಸ್ ಇತ್ತು. ನಾವು ಒಂದು 15,000 ಗೆಲ್ಲಬಹುದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆದರೂ 30,000 ಚಿಲ್ಲರಲ್ಲಿ ಗೆದ್ದಿದ್ದಾರೆ. ಅಲ್ಲ, 30,000 ಚಿಲ್ಲರ ಲೀಡ್ನಲ್ಲಿ ಗೆದ್ದಿದ್ದಾರೆ. ಸೊ ಅವರಿಗೂ ಇವತ್ತು ಪ್ರಮಾಣ ವಚನ ತಗೊಂಡಿದ್ದಾರೆ. ಇನ್ನು 2 ವರ್ಷ ಅವಧಿ ಅಷ್ಟೇ ಉಳಿದಿರೋದು ಅವರಿಗೆ. ಈ ಕೋರಂದಲ್ಲಿ ಅವರು ಜನರ ವಿಶ್ವಾಸ ಉಳಿಸ್ಕೊಳ್ಳಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಅವರಿಗೆ ಅಭಿನಂದನೆಗಳನ್ನು.